ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದೀರಿ? ಆರಾಮದೀರಿ? ನಾನು ಈಗ ಲಾಗ್ ಶುರು ಮಾಡಾಕತ್ತೀನಿ ಬೆಳಗ್ಗೆ ಬೆಳಗ್ಗೆನ. ಇವತ್ತಿನ ಲಾಗ್, ಇವತ್ತಿನ ರುಟೀನ್ ಹೆಂಗಿರ್ಬೇಕು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲಿ ಹೊರಗನ್ನ ಮುಂಜಾನೆ ಬ್ರೇಕ್ಫಾಸ್ಟ್ ಮಾಡ್ಕೋತೀನಿ. ಗಾಳಂದ್ರು ಭಾಳ ಐತಿ, ಕಾಣಿಸ್ತಿತ್ತು ನೋಡಿ, ಗಾಳ ಭಾಳ ಐತಿ. ನೋಡ್ಬೇಕು, ಹೊರ್ಕೊಟ್ಟಾಕೈತಿಲ್ಲ ಗೊತ್ತಿಲ್ಲ. ಹೊರ್ಕೊಟ್ಟ ಆದ್ರೆ ಇಲ್ಲಿ ಅಡುಗೆ ಮಾಡೋದು. ಅಯ್ಯ, ಅಲ್ಲದೆ ನೀನು ಬಾ ಲಗುನ. ನಾವು ನಿನ್ನೆ ನಮ್ದು ಬೋರಿಂದ ಇದು ಪೈಪು ಮತ್ತು ಮೋಟ್ರ್ ಲಗುನ ಬರಲಿಲ್ಲಲ್ಲ ಪಂಪ್ ಹತ್ತಿ, ಹಾಗಾಗಿ ಸಿಕ್ಕಾಪಟ್ಟಿ ಹೆದರಿ ಬಿಟ್ಟಿದ್ವಿ. ಈಗ ನೀರು ಎಷ್ಟು ಜಾಸ್ತಿ ಆಗೈತೆ ಅಂಥೇಳಿ ನೋಡಾಕಂತ ಹೊಂಟೇವಿ. ಅದೊಂದು ಫುಲ್ ಕ್ಯೂರಿಯಾಸಿಟಿ ಎಲ್ಲ. ಮಳೆ ಆಗಿ ಹೋತಂದ್ರೆ ನಮ್ಮ ಬೋರ್ ನೀರು ಜಾಸ್ತಿ ಆಗ್ಯಾವ ಏನಿಲ್ಲ ಅಂಥೇಳಿ, ಯಾಕಂದ್ರೆ ನಮ್ಮ ಜೀವನ ನಡೆಯೋದನ್ನ ಅದರಿಂದಲ್ಲ. ನಮ್ಮ ಲಾಕಿ ಲಾಕಿ ಪಪ್ಪಿ ಬಂತಲ್ಲ, ಅದಕ್ಕೆ ಅದ ಕಡೆ ಓದಿಲ್ಲ ಅಂದ್ರೆ ತಲೆ ಬರ್ತಿತ್ತದ. ಕೆಲಸ ಆಗಂಗಿಲ್ಲ ಅಂತ ಪಾಪ ಅಲ್ಲಿ ಓದದು. ಬ್ಲಾಕಿ ಲೇ ಬರಂಗಿಲ್ಲ. ನಮ್ದು ಹೆಸರು ನೋಡ್ರಿ, ಹೆಸರು ಇಷ್ಟು ದೊಡ್ಡದಾಗಿ ಇದ್ರೊಳಗೆ ಅಷ್ಟು ನೀಟಾಗಿ ಕಾಣಿಸ್ತಿರ್ತೀನಿ ಗೊತ್ತಿಲ್ಲ. ಬ್ಯಾಕ್ ಕ್ಯಾಮ್ರಾದೊಳಗೆ ತೋರಿಸ್ತೆ. ತಲೆ ಬಾಚ್ಕೋ ಅಂತ ಹೋಗ್ಬೇಕಂತ ಹೇಳಿ ಅನ್ಕೊಂಡಿದ್ದೀನಿ. ಬ್ಯಾಗ್ ಹಣ್ಣಿಗೆ ತೊಗೊಂಡೇನಿ. ಹಿಂಗೆ ತಲೆ ಬಾಚ್ಕೊಂಡು ಹೋಗಿ ಬಂದು ಜಾಗ ಮಾಡಿದ್ರ ಅಂತಂತೇಳಿ ಜಾಗಕ್ಕೆ ನೀರನ್ನು ಇಟ್ಟೈತಿ. ಈಗ ಈ ಸದ್ದ ಇದಕ್ಕೆ ಹೆಸರಿಗೆ ಮಳೆ ಬೇಕು. ನೀರಂತರೂ ಹಾಸಕ್ಕೆ ಅನುಕೂಲ ಆಗಂಗಿಲ್ಲ ಇವಕ್ಕೆ ಹೆಸರಿಗೆ. ಮಳೆ ಎಷ್ಟು ಆಕೈತಲ್ಲ ಅಷ್ಟು ಚಲೋ ಈಗ ಅಂದ್ರೆ, ಈಗಷ್ಟು ಮಳೆ ಆಗ್ಬೇಕು. ಅಲ್ಲಿ ನಮ್ಮ ಪಪ್ಪಿ ಇದ್ದಲ್ಲ, ಅಲ್ಲಿ ನೆಲ್ಲಿಕಾಯಿ ಗಿಡ ಹುಟ್ಟೈತಿ. ಕಾಂಗ್ರೆಸ್ ಗಿಡದ ಮಕ್ಕಳು ನೆಲ್ಲಿಕಾಯಿ ಗಿಡ ಹುಟ್ಟೈತಿ. ಸದ್ಯಕ್ಕೆ ಹಿಂಗೈತಿ ನೋಡ್ರಿ. ನಮ್ಮ ಗಂಡ ಬರ್ತಾನೆ ಇಲ್ಲ. ಬಾ ಅಂಕೇಶ, ಬಾ ಲಗುನ. ನನ್ನ ತಗದೈತಿ ಗೌರಿನ ಇಲ್ಲೇ ಅದಳ ಇನ್ನು ಗಾರೆ. ನಾವು ಹೋಗೋಣ ಬರ್ರಿ. ಮೊನ್ನೆ ಅಷ್ಟೇ ಎರಡೋ ದಿನ ಅಂದ್ರೆ ಎರಡೋ ದಿನ ಮಳೆ ಆಯ್ತು ನೋಡ್ರಿ. ಭಾಳ ಹೆಚ್ಚಿಗೆ ಮಳೆನೇ ಆಗಿಲ್ಲ ನಮಗೆ. ಈ ಬಯಲುಸೀಮೆ ಅಂದ್ರೆ ಹಿಂಗಾರಿ ಮಳೆ ಆಗಂಗಿಲ್ಲ, ಬಿಡಂಗಿಲ್ಲ. ಆದರೂ ಅಷ್ಟು ಹೇಳೋ ಅಷ್ಟೇನು ದೊಡ್ಡ ಮಳೆ ಏನಾಗಿಲ್ಲ. ಬಂದು ನಮ್ಮ ಯಜಮಾನ್ರು ಎಲ್ಲ ಮಳೆ ಆಗೈತಿನ ತನಾಗ ತಂಡ ಐತಲ್ಲ. ಬೆಳಗಾಂ ಮಳೆ ಆದ್ರೆ ಇಲ್ಲಿ ತಂಡ ಆಕೈತಿ, ಯಾಕಂದ್ರೆ ಬೆಳಗಾಂ ಈ ಕಡೆ ಮ್ಯಾಕ್ ಐತಲ್ಲ ನಮಗ. ಇವೇನು ಕುಡ್ನ ಕಡ್ದಿದ್ದು ನಮ್ಗೆ ಶಿವ ರಕ್ತ ಪಾಪ ಫುಲ್ ರಕ್ತ ನೋಡ್ರಿ. ಅವು ನನ ಇರ್ತಾವಿಪ್ಪ ಕಡ್ದು ಅಂದ್ರೆ ಎಷ್ಟು ಹಿಂಸೆ ಆಕೈತ ಅಂತಂದ್ರೆ ಅರ್ವಿ ಮ್ಯಾಗ ಕಡಿತಾವ ನಮ್ಗೆ. ಅವು ರಕ್ತನೇ ಹಿರ್ಕೋತಾವ ನಮ್ಮ ಗೌರಿ ಫುಲ್ ರಕ್ತ ಆಗಿದ್ದ. ಇಲ್ಲ ಬಿಡ, ಇಲ್ಲ ಬಿಡ, ಇಲ್ಲ ಬಿಡ, ಇಲ್ಲಿ ಮೇಯ್ದತ್ತಿ ಅದನ್ನ ಅಲ್ಲಿ ಹೋಗಿ ಒಳಗೆ ಹೋಗಿ ಅದನ್ನ ಹಗ್ಗ ಈಗ ಇರ್ಲಿ ಅಲ್ಲಿ ಮೇಯ್ದತ್ತಿ. ಆ ಕರ ಕಟ್ಟಲ್ಲ ಇದು ಹಳಿ ಬರ್ ನಾ ಈಗ ಏನ್ ಮಾಡ್ಲಿ ಅಳ ನನ್ ತಗದೈತಿ. ತಡ ಹಾಕೈತನ ನಂದನ ತಗದೈತಿ ಮನೆ. ಎಲ್ಲಿ ಕಟ್ತೈತನ ಆ ಚಡಿ ಬಡದ್ ನೆಟ್ಟಗ ಮಾಡಿಟ್ಟ ಸೂರ್ಯ ಅಲ್ಲದ ನೋಡ್ರಿ. ನಮ್ಮ ಬ್ಲಾಕಿ ಇಲ್ಲ ಐತಿ. ಅಯ್ಯ ನೋಡದನ ನೋಡದನ ಏನು ಇದು ನೋಡ್ರಿ. ಇದು ಮಕ್ಳಿಗೆ ಬರ್ತದ ಇಪ್ಪ ನಮ್ಮ ಪಪ್ಪ
ಅವ್ರಿಗೆ ಎಷ್ಟು ಜಲಸ್ ನೋಡ್ರಿ. ಇದ ಫಿಲ್ಟರ್ ನೋಡ್ರಿ, ಟ್ರಿಪ್ಪಿಂದ ಟ್ರಿಪ್ ಮಾಡ್ಯಾವಲ್ಲ. ನನ್ನ ಗಂಡ ಕೆಲ್ಸಕ್ಕೆ ಹೋಗೋ ಮುಂದೆ ನಾನು ನಿಂತು ನೀರು ಹಾಸ್ತಿದ್ನಿ, ಈಗ ಅವ್ರು ಕೆಲಸ ಬಿಟ್ಟಾರಲ್ಲ ಅವ್ರಿಗೆ ನೀರು ಹಾಸಿ ತ್ರಸಾಗಿ ಡ್ರಿಪ್ ಮಾಡ್ಯಾರ. ಇದನ್ನ ತೊಳಿತಿಲ್ಲ ನೀ ಫಿಲ್ಟರ್ ಬೋರಿನ ಕುಣಿಯಾಗಿಂದ ಸಣ್ಣ ಉಸುಕ ಸಣ್ಣ ಹಳ್ಳತಿ ಬನ್ಸಿಕೊಂಡಿರ್ತಾವಲ್ಲ ಅಂಕೇಶ, ಹಾ ಅದಕ್ಕೆ ಅದನ್ನು ಒಂದಿನ ಬಿಟ್ಟು ಒಂದಿನ ತೊಳಿಬೇಕಂತ. ನನ್ನ ಜಾಮ್ ಬಕೆಟ್ ಅಂತ ಜಾಮ ಜಾಂಬ ನಮ್ಮೆಲ್ಲ ಪಡ್ಬೋದು ನೋಡ್ರಿ. ಜಾಸ್ತಿಯಾಗ ಏನಾಗಿತ್ತಂದ್ರೆ ಇದು ಬಂದಾಗ ಒಗಿತಿತ್ತು ನೀರು, ನೀರಷ್ಟು ಹೆಚ್ಚಿಗೆ ಆಗಿಲ್ಲ, ಇಲ್ಲೆಲ್ಲ ಹಾವತ್ತು ಇರ್ತಾವೆ. ಗಾರೆ ಗಾರೆ ಇದು ಉಪಕಾರ ಮಾಡಂಗಿಲ್ಲ, ನೀವು ಕಲ್ ಸಜ್ಜಿ ಮಾಡಿ ತಿನ್ನಕ್ ಹೋಗ್ತೀನಿ. ಆಚೆಕಡೆ ಮುಂದೆ ಈ ಥರ ಅದೇ ನಮ್ಮ ಬೋರಿನ ನೀರು ನೋಡ್ರಿ. ನಾವು ನೀರು ನೋಡಕ್ಕಂತೇಳಿ ಇಲ್ಲಿ ಕೆರೆ ಜೋಡಿಸ್ತಿದ್ದೇನೆ, ಇಲ್ಲಾಂದ್ರೆ ಅಲ್ಲಿ ಡ್ರಿಪ್ಪಿಗೆ ಚಾಲೋ ಇಟ್ಟಿದ್ದು ಕಬ್ಬಿಗೆ. ನಮ್ಮ ಮನೆಯವರಿಗೆ ಫಿಲ್ಟರ್ ತೊಳೆಯಕತ್ತಾರ. ಕೆರೆ ನೋಡಿಲ್ಲ ಅಂದ್ರೆ ಎಷ್ಟು ಹೊಲ್ಸಾಟ್ ಆಗೈತಿ, ನಾವು ಕೆರೆಗೆ ಬಿಡಂಗಿಲ್ಲ ಈಗ ನೀರು. ನಮ್ಮ ನೀರಲ್ಲೇ ಡ್ರಿಪ್ಪಿಗೆ ಹೋಗೈತಿ, ನಮ್ಮ ಎಲ್ಲ ಪರ್ ನೀರಷ್ಟು ಬ್ಯಾಸ್ಗೆ ಹಸನ ಮಾಡಲಿಲ್ಲ ಇದನ್ನು. ಏ ಗೌರಿ ನೋಡು, ಗೌರಿಯಲ್ಲಿ ಕಟ್ಟಿ ಬಂದೇನೆ ಇಲ್ಲಿ ಸರ್. ಏಕ ಅದು ಮುಂದೆ ಬೇಕನ ನಿನಗ ನೀನ ಕರ ಇಲ್ಲ ಐತಿ, ಅದನ್ನ ಅಲ್ಲಿ ಕಟ್ಟು ಬಂದ ನೀ ಇಲ್ಲಿ ಸಜ್ಜಿ ಮೇವ್ ತಿನ್ನ ಸಜ್ಜಿ ಮೇವ್ ತಿನ್ನಕತ್ತ ಇದು ಕರ ಇಲ್ಲ ಐತಲ್ಲ ಗೌರಿ ಅಲ್ಲಿ ಆ ಕಡೆ ಕಟ್ಟು ಬಂದೇನೆ ಮಡ್ಯಾಗ. ಗಂಗಾ ಮಾತೆ ಖುಷಿ ಖುಷಿಯಾಗಿ ಭಾಳಷ್ಟು ಇದ್ದಳಂದ್ರೆ ರೈತರ ಮುಖದಲ್ಲಿ ಮಂದ ಹಾಸ ನೋಡ್ತು. ಏಕ ಓಡದತ್ನದ ಎಲೆ ಹೌದನ ಎಷ್ಟು ಅದಕ್ಕೆ ಮತ್ತೆ ಅದಕ್ಕೆ ಏನಾರ ಮಾಡಕ್ಕೆ ಹೋಗಂಗಿಲ್ಲ, ಏನಾರು ಪ್ಯಾಚ್ ಬಿಡಕ್ಕೆ ಹೋಗಂಗಿಲ್ಲ. ಈ ಬೋರಿನ ಹೊಲಗಳು ಅದಾವ ಅನ್ನ ಕಷ್ಟ, ನಮ್ಮ ಆಸ್ತಿನೂ ಭಾಳ ಇಲ್ಲ. ಇವು ಆಗಾಗ ಏನಾರು ರಿಪೇರಿ ಬರ್ತಿರ್ತಾವಲ್ರಿ, ಸಣ್ಣ ಅಮೌಂಟ್ ಹೋಗಂಗಿಲ್ಲ, ಇವು 10,000 ಗಂಟೆನ ಅಮೌಂಟ್ ಹೋಗ್ತಾವೆ. ನಮ್ಗೆ ಅದ್ರ ಹೊಲ್ದಾಗ ಬರೋ ಲಾಭ ಅಷ್ಟ ಹೆಸರಿಲ್ಲ ಐತನ ಕೈ. ಬೆಳ್ತಿತ್ತು ನೋಡ್ರಿ, ನಾವು ಮುಗ್ಗರ್ಸ್ಕೊಂಡು ಹೆಂಗೆ ಕಾಣಿಸ್ತೈತೆ ನೋಡ್ರಿ. ನಮ್ಮ ಕಬ್ಬು 4 ತೆಂಗಿನ ಗಿಡ ಅಷ್ಟೇ ಅಂತ ಅಲ್ಲಿ ಬೆಳೆ ಹೊಡಿಯಕ್ಕದಲ್ಲ, ಅದು ನಮ್ಮೆಲ್ಲ ಪರ್ವ. ಕ್ಯಾಮ್ರಾ ಹೆಂಗಿಟ್ಟು ನೋಡು, ನನ್ ಕಾಣಿಸ್ತೇನೆ ನೀನು ಇಲ್ಲ ಬೇವಿನ ವಾಲ್ ಅಂತ ತರ್ಸಾಗತ್ತೆ. ಫ್ರೆಂಡ್ಸ್, ನಾನು ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಡ್ಲಿ ಮಾಡಾಕತ್ತೇನೆ. ಇಡ್ಲಿ ಇಡ್ಲಿ ರೇಷನ್ ಅಕ್ಕಿದೇನಲ್ಲ ಅಕ್ಕಿ ಇದು ರವ ಸಿಗ್ತಾವಲ್ಲ ಪ್ಯಾಕೆಟ್ ರವ ಅದು ನೋಡಿದೆ. ಬೇವಿನ ಕಡ್ಡಿ ಅರ್ಥ ಮಾಡಕ್ಕೆ
ಲಗುನ ಕಾಯ್ತೈತೇನ ಇಲ್ಲ ಗೊತ್ತಿಲ್ಲ, ಗಾಳಿ ಅಂದ್ರೆ ಸಿಕ್ಕಾಬಿಡಿ ಗಾಳಿ ಐತಿ. ಗಾಳಿ ಎಷ್ಟು ಬಿಟ್ಟೈತಿ ನೋಡ್ರಿ, ಬಾಳ ಬಾಳ ಗಾಳಿ ಬಿಟ್ಟೈತಿ. ಇವತ್ತಿನ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಮತ್ತೆ ಶೇರ್ ಮಾಡ್ರಿ, ಹೊಸ ನೋಡೋರು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಒಬ್ಬೊಬ್ರ ಜೀವನ ಒಂದೊಂದು ಥರ ಇರ್ತೈತೆ ನೋಡ್ರಿ. ಕೆಲವ್ರಿಗೆ ಏನಂತ ಅನಿಸ್ತೈತೆ ಅಂದ್ರೆ, ಅಯ್ಯೋ ಮೊಬೈಲ್ ಕೈಯಾಗೆ ಹಿಡ್ಕೊಡ್ದು, ವಿಡಿಯೋ ಮಾಡೋದು ಹಾಕೋದು ಇಷ್ಟ ಅಲ್ಲ ಅಂತೇಳಿ ಅನಿಸ್ತಿರ್ತೈತಿ. ಆದ್ರೆ ವಿಡಿಯೋ ಮಾಡೋರಿಗೆ ಗೊತ್ತಿರ್ತೈತಿ, ಅದರಲ್ಲಿ ಕಂಟೆಂಟ್ ಇರಲಿ ಇರದೇ ಇರಲಿ ಯಾವುದೋ ಒಂದು ವಿಡಿಯೋನ ಮಾಡಬೇಕಾದ್ರೆ ಅದರಿಂದ ಸಾಕಷ್ಟು ಶ್ರಮನೇ ಇರ್ತೈತಿ. ಮತ್ತು ಹೆಲ್ಪಿಗಂತ ಮನೆಗೆ ಯಾರಾದರೂ ಇದ್ರೆ ಮತ್ತು ಓಕೆ, ಹೆಲ್ಪಿಗಂತ ಯಾರೂ ಇರಲಿಲ್ಲ ಅಂದ್ರೆ ಒಬ್ಬರೇ ಎಲ್ಲನೂ ಮ್ಯಾನೇಜ್ ಮಾಡೋದಂತಂದ್ರೆ ಸಿಕ್ಕಾಪಡಿ ಅಂತ ಸಿಕ್ಕಾಪಡಿ ಕಷ್ಟ ಆಕೈತಿ. ಯಾಕಂತಂದ್ರೆ ನಮ್ಗೆ ಏನು ಕಾಣಿಸ್ತಿರ್ತೈತೆ ಅಂತಂದ್ರೆ 20-30 ನಿಮಿಷದ ವಿಡಿಯೋ ಕಂಟಿನ್ಯೂ ಹಂಗೆ ನಾವು ನೋಡ್ಕೊತ ಹೋಗ್ತೀವಿ, ಆದಷ್ಟು ಕಾಣಿಸ್ತೈತೆ ನಮ್ಗೆ. ಅದರ ಹಿಂದೆ ಏನೆಲ್ಲ ಸ್ಟ್ರಗಲ್ ಇರ್ತೈತೆ ಅಂತೇಳಿ ಅದು ಖಂಡಿತವೇ ಗೊತ್ತಾಗಂಗಿಲ್ಲ. ಹಾಗಾಗಿ ಕೆಲವರಿಗೆ ಬೋರ್ ಅಂತ ಅನಿಸ್ಬೋದು ಒಂದು ಥರದ ವಿಡಿಯೋ. ನಾವು ಎಲ್ಲಾದರೂ ಆಚೆ ಕಡೆ ಐತಿ ಹೊರಗೆ ಹೋದಾಗ, ಹೊರಗಿನ ವಿಡಿಯೋ ಏನಾದರೂ ಫಂಕ್ಷನ್ ಜಾತ್ರೆ ಅದು ಇದು ಹೋದಾಗ ಎಲ್ಲ ಥರದ ಲಾಗನ್ನು ಶೇರ್ ಮಾಡ್ಕೋತಿರ್ತೀನಿ. ಮತ್ತು ನಾನು ಹೊಲದಾಗಿರೋದ್ರಿಂದ ಈ ಸಲ ಮಳೆನೂ ಇಲ್ಲ, ಹೊಲದಾಗ ಅಷ್ಟೊಂದು ಕೆಲಸನೂ ಇಲ್ಲ. ಇನ್ನು ಮುಂದೆ ಮಳೆಯಾದ್ರೆ ಕೆಲಸ ಅತಿ ಶುರು ಆಕ್ಕವ. ಸದ್ಯಕ್ಕೆ ನಾನು ಏನು ಕೆಲಸನೂ ಮಾಡೋಕ್ಕತ್ತಿಲ್ಲ ಹೆಲ್ತ್ ಪ್ರಾಬ್ಲಮ್ಮಿಂದಾಗಿ. ನನ್ನ ತಲೆನೋವು ಅಂತ ಹೇಳಿದ್ನೆಲ್ಲ, ಗಾಳಿಗೆ ಭಾಳ ಅಡ್ಡಾಡ್ತಿರಲ್ಲ ನೀವು, ಹಾಗಾಗಿ ನಿಮ್ಗೆ ತಲೆನೋವು ಅಂತ ಹೇಳಿದ್ರಿ. ಬಟ್ ಗಾಳಿಗೆ ಅಡ್ಡಾಡ್ತೀನಿ ಅಂತ ಅನ್ನೋದಕ್ಕಿಂತ ನಮ್ದು ನಾನು ಯಾವಾಗಲೂ ಎಷ್ಟು 16 ವರ್ಷ ಆಯ್ತಲ್ಲ ನನ್ನ ಮದುವೆ ಅದ ಅನ್ಸುಟ್ಟ, ನಾವು ಇದೇ ವಾತಾವರಣದಲ್ಲೇ ಇರೋದು, ಇಲ್ಲಿ ವಾತಾವರಣಕ್ಕೆ ನಾನು ಹೊಂದ್ಕೊಂಡ್ಬಿಟ್ಟೇನಿ. ಹಾಗಾಗಿ ಗಾಳಿಯಿಂದ ಏನೂ ಸಮಸ್ಯೆ ಅಲ್ಲ ಅಂತ ಅನ್ಕೋತೀನಿ. ನನಗೂ ಗೊತ್ತಿಲ್ಲ, ತಲೆನೋವು ವಿಪರೀತ ಅಂದ್ರೆ ವಿಪರೀತ ತಲೆನೋವು. ಇವತ್ತು ಸಹಿತ ಹಂಗೆ ಆಯ್ತು ನನಗೆ, ಮಲ್ಕೊಂಬಿಟ್ಟೆ ಅಂತಂದ್ರೆ 2-3 ತಾಸು ಎಚ್ಚರನೂ ಆಗಂಗಿಲ್ಲ, ಅಷ್ಟು ಸುಸ್ತು ಟೈರ್ಡು ಅಂತ ಅನಿಸ್ತಿರ್ತೈತಿ. ನಾನು ಯಾವತ್ತೂ ಅಂದರೆ ಈಗೊಂದು 2 ವರ್ಷ ಆಯ್ತು, 2 ವರ್ಷದಕ್ಕಿಂತ ಮುಂಚೆ ಈ ಥರ ಇದ್ದೇ ಒಳಗಲ್ಲ ನಾನು. ಬಟ್ ಗೊತ್ತಾಗಲ್ಲ ಯಾಕೋ ಏನು ಅಂತೇಳಿ. ನಾಳೆ ಯಾರು 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 ಬೆಲ್ಲ
ಅಂದ್ರೆ ಎಂಜಾಯ್ ಮಾಡ್ಬೇಕಂತ ಲೈಫ್. ಬರೀಗ ಇಡ್ಲಿ ರೆಡಿ ಆಗ್ಯಾವು, ಬಿಸಿ ಬಿಸಿ ಇಡ್ಲಿ. ವೆಂಕಟೇಶ್ ಬರ್ತೀನಾ ಈಗ? ನಾನು ಚಮಚ ತಂದಿಲ್ಲ, ಚಮಚ ತಗೊಂಬ ಉಪ್ಪಿಟ್ಟು ತಿನ್ನು ಚಮಚೆ. ಲಗುಣ ಅಂತೂ ಬಯಂಗಿಲ್ಲಪ್ಪ, ಯಾಕಂತಂದ್ರೆ ಸಿಕ್ಕಾಬಿಡಿ ಗಾಳಿ ಐತಿ, ಬೇಯೋದೇ ಇಲ್ಲ. ನಾನು ಹಾಗೆಲ್ಲ ಬಯಂಗಿಲ್ಲನೆ, ಬೇಯೋದಿಲ್ಲಂತಾನೆ. ಏನೋ ಒಂದಾಗಿ ಬಿದ್ದು ಎಡಿಟಿಂಗ್ ಮಾಡೋ ಬಂದು ನೋಡಿ ನೋಡಿ ಬಿದ್ದು ಬಿದ್ದು ನಕ್ರ. ಯಾವಾಗ್ಲಾದ್ರೂ ಒಮ್ಮೆ ಅಡುಗೆ ಮಾಡೋದಿಲ್ಲ, ಈ ನಮ್ಮನೆ ಗಾಳಿ ಬೀಸಾಕತ್ತಾರ, ಹೆಂಗೆ ಅಡುಗೆ ಮಾಡ್ಬೇಕು ಹೇಳ್ರಿ ರುಕ್ಮಿಣಿ? ಗಾಳಿಗೆ ಒಂದಿಷ್ಟು ಅರ್ಥ ಬೇಡ, ಕಷ್ಟ ಕೊಡಬೇಕು ಕೊಡಬಾರ್ದು ಕೊಡಬಾರ್ದು. ಪಾಪ ಏನೋ ಖುಷಿಯಿಂದ ಪ್ರೀತಿಯಿಂದ ಕಿಚನ್ದಾಗ ಎಂಜಾಯ್ ಮಾಡ್ಕೋಂತ ಅಡುಗೆ ಮಾಡ್ತಿರ್ತಾಳ. ಈ ಗಾಳಿ ಅನ್ನೋದು ಅದಕ್ಕೂ ಕಲ್ಲು ಹಾಕ್ತೈತೆ ನೋಡ್ರಿ. ಎಷ್ಟೊಂದು ಜಲಸ್ ನೋಡ್ರಿ, ನನ್ನ ಕಂಡ್ರ ಗಾಳಿಗೂ ಸಹಿತ ಆಗಿ ಬರಂಗಿಲ್ಲಪ್ಪ. ಹಂಗದೇ ನೀ ಹೆಣ್ಮಗಳ ಸುಮ್ಮನ ರುಕ್ಮಿಣಿ ಅಂದ್ರ ವಾವ್. ಮಲ್ಲಿಗೆ ಇಡ್ಲಿ ರೆಡಿ. ನಾನು ಇಡೀಟ್ ಆಗೋಗಿಲ್ರಿ, ಲಗುನ ಆಗಲಂತ ಗಾವ್ ದಮ್ಮಿಗೆ ಹಾಕೇನಿ, ಗಾವ್ ದಮ್ಮಿಗೆ ಹಾಕೋಣಂತ್ಲೆ ಹಿಂಗಾಗ್ಬಿಟ್ಟ ಇವು ಇಡ್ಲಿ ಶೇಪ್ ಇಲ್ಲದೆ ಇರೋ ಇಡ್ಲಿ. ಎಷ್ಟು ಈಜಿ ಆಗಿ ಬರ್ತಾ ನೋಡ್ರಿ. ಓಹೋ ಬಾಯಿಗಿಟ್ರನ ಕರಗೋಕ್ಕವು ಬೆಣ್ಣೆ ರೀತಿ, ಅಷ್ಟು ಮಸ್ತಾಗ್ಯ ನೋಡ್ರಿ ಇಡ್ಲಿ. ಚಟ್ನಿನೂ ಮಾಡೇನಿ, ನಾನು ಚಟ್ನಿನೂ ಮಾಡೇನಿ. ನಂಗೆ ಸಾಂಬಾರ ಲೈಕ್ ಆಗಂಗಿಲ್ಲ, ಇಷ್ಟ ಆಗಂಗಿಲ್ಲ, ಹಂಗಾಗಿ ನನ್ನ ತಿಳು ಚಟ್ನಿ ಮಾಡ್ಕೋತೇನೆ. ಏನು ಹೇಳ್ರಿ, ತಿಳು ಚಟ್ನಿ ಮಾಡ್ಕೋತೇನೆ. ಇದೇ ಒಲಿ ಮ್ಯಾಗ ಅನ್ನ ಮಾಡ್ಬೇಕಂತ ಅನ್ಕೊಂಡೇನಿ. ಕಬ್ಬಿನ ರೌದಿ ಒಂದು ಒಣಗೈತಿ, ಕಬ್ಬಿನ ರೌದಿ ಸುಲಿಬೇಕು, ಅದನ್ನ ಪೂರ್ತಿ ಎಲ್ಲ ಸುಲಿದ ಅಂದ್ರೆ ಇನ್ನೊಂದು ಈಟ ಗಣಿ ಕಟ್ಲೆ ಅಂತ ಹೇಳಿ ಸುಲಿದೆ ಅಂದ್ರೆ ಏನು ಟೆನ್ಷನ್ ಇಲ್ಲ ಅಡುಗೆ ಮಾಡ್ಬೇಕಾದ್ರೆ. ಅಂದ್ರೆ ಭಾಳ ದೂರ ಭಾಳ ದೂರ ಸುಲಿಬೇಕಾದ್ರೆ. ವೆಂಕಟೇಶ್ ಅವರೇ, ವೆಂಕಟೇಶ ಸಾರ್ ಬೇಕಂದ್ರೆ ತಗೊಂಬ, ನಿನಗ ಸಾರ್ ಬೇಕಂದ್ರ ಹಾಕೊಂಬ ಒಂದು ಗ್ಲಾಸ್ನ್ಯಾಗ, ಇಲ್ಲಿ ಚಟ್ನಿ ಅಷ್ಟೈತಿ. ಇಲ್ಲಿ ಲಗೂನ ಮುಚ್ಚಬೇಕು, ಲಗೂನ ಆರ್ಬಿಡ್ತಾವ್ರಿ, ಗಾಳ ಬಾಳ ಐತಲ್ಲ. ನಮ್ದು ಇವತ್ತ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಡ್ಲಿ, ನಿಮ್ದೇನಂತ ಹೇಳ್ರಿ. ಇಡ್ಲಿ ಯಾರಿಗೆ ಇಷ್ಟ ಆಗಂಗಿಲ್ಲ ಹೇಳ್ರಿ, ಎಲ್ಲರಿಗೂ ಇಷ್ಟ ಆಗ್ತಾವ. ಅದು ಇಂಥ ನೇಚರ್ದೊಳಗೆ ಕುತ್ಕೊಂಡ ಇಡ್ಲಿ ತಿನ್ನಾಕತ್ರ ಹಾ ಏನು ಮಜಾ ಅಂತಿರ್ತೀನಿ. ಬರೀ ಹೆಂಗಾದ್ರೆ ತಡ ಯಾಕೆ ಬಿಸಿ ಬಿಸಿ ಇದನ್ನ ಮಾಡ್ಲೇನು ಬೇಡ ಅಂತ ಯೋಚನೆ ಮಾಡಾಕತ್ತೆ ನಾನು. ಅಂದ್ರೆ ಸಂಜೆ ಮುಂದೆ ಚಿಕನ್ ಮಾಡ್ಬೇಕಂತ ಅನ್ಕೊಂಡೇನಿ, ಚಿಕನ್ ಸಾರು ಇಡ್ಲಿ ಮಸ್ತ್ ಕಾಂಬಿನೇಷನ್. ಇವತ್ತು ನಮ್ದು ಒಂದು ಕೋಳಿ ಕರ 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 ಕೋಲ್ ಬಿಡ್ತೇವೆ. ನಮ್ಮ ಮನೆಯವ್ರು ಎಷ್ಟು ತಿಂತಾರೆ ಅದ ಏನು ಮಾಡಲಿ ಅಂತ. ಎಷ್ಟು ಅದಾವ ಇವ? ನಾಲ್ಕು ಅದಾವ. ನಾಲ್ಕು ಅಂದ್ರೆ ನಾಲ್ಕು ಮಕ್ಕಳೇ ಎಷ್ಟು ರೀ? ಬೇಡ ಅಕ್ಕಿ ಬೋಗಣ್ಣ ಐತೆ, ಅಕ್ಕಿ ಬೋಗಣ್ಣ ತಗೊಂಬ. ಇಲ್ಲಿ ಅಕ್ಕಿ ಅನ್ನಕ್ಕೆ ಇಡ್ತಾನೆ, ಈ ಸಾಕಂತ ಅನಿಸ್ತತ್ತೆ. ಇಡ್ಲಿ ಏನ್ ಮಾಡ್ಲಿ, ಸುಮ್ಮನೆ ಬಿಸಿವಾಗ ಮಾಡ್ಕೊಳ್ಳೋದು ಚಲೋ ಅಂತ, ಅಥವಾ ಮಾಡ್ಲಿ ಮಾಡ್ತೀನಿ. ಇದು ಭಾಳ ಯಾಕೋ ಭಾಳ ಇದೆ ಎಣ್ಣೆ ಇದ್ದಿದ್ದು ಹಚ್ಚಿಂತ ಹಂಗಾಗಿ ಹಂಗಾಗಿ.
ಅಡುಗೆ ಮಾಡ್ಕೊಂತ ಎಂಜಾಯ್ ಮಾಡ್ರಿ ಲೈಫ್ನ. ಅಡುಗೆ ಮಾಡ್ಕೊಂತ ಹೆಂಗೆ ಎಂಜಾಯ್ ಮಾಡೋದು ರುಕ್ಮಿಣಿ ಅಂತೀರಿ? ಹಿಂಗಾರಿ ನನಗೆ ಹೆಂಗೆ ಮಾಡಾಗದಂಗಿಲ್ಲ ಹಿಂಗೆ. ಇದ್ಯಾಕೋ ಇದ್ರೊಳಗೆ ಬಾಳು ಬಿಟ್ಕೊಡಿ. ಇಡ್ಲಿ ಮಾಡಾಕತ್ತೀವಿ ಬರ್ರಿ, ಮಾಡಾಕತ್ತಾಳ ನೋಡ್ರಿ ಈಗಿ. ಬಟ್ಟೆ ಬಾಳ ಹಸ್ತದ್ರಿ, ಎಷ್ಟೋ ಮಟ್ಟ ಹೊಲ್ದಾಗ ಕೆಲಸ ಮನಿ ಆಕಳ ಮಿಷಿನ್ ಆಕಳ ಏನು ಕೆಲಸ ಇಲ್ಲ. ಏನು ತಾರ್ತ ಹಾಟ್ ಬಾಕ್ಸ್ ಇಲ್ಲ ನೋಡ್ರಿ. ಇನ್ನೊಂಚೂರು ಕಳೆ ಹಾಕ್ಬೋದು. ಏಳು ನಿಮಿಷ ಆಗ್ತೀವ. ಸ್ವಲ್ಪ ಸ್ವಲ್ಪ ಉಳಿತ ನಾವು ಇಡ್ಲಿ ತಿನ್ನೋ ಸ್ಟ್ರೈಲ್ ಹಿಂಗ ನೋಡ್ರಿ. ಉಪ್ಪು ಹಾಕೇನಿಲ್ಲ ಇರ್ಲ ಒಂದು ಹತ್ತು ಹದಿನೈದು ಇಡ್ಲಿ ತಿಂದು ಹೋಗ್ಬಿಡುದ್ರಿ. ಹತ್ತು ಹದಿನೈದು ಇಡ್ಲಿ ತಿನ್ಲಿಲ್ಲ ಅಂದ್ರ ನಮ್ಮ ಮನೆಯವ್ರು ಇಡ್ಲಿ ತಿನ್ನಕ್ಕೆ ಇಷ್ಟ ಪಡಂಗಿಲ್ಲ. ಅವ್ರು ತಿಂತಾರಿಲ್ಲ ಗೊತ್ತಿಲ್ಲ ನಮ್ಗೆ. ನೀನು ತಗೋದ್ರಿ ನೋಡ್ರಿ ಇಡ್ಲಿ ಮಸ್ತ್ ಇದ್ದಿ. ಮಾಡ್ಕೊಂತೀವಿ ತಿನ್ಬಾರ್ದು, ಹೆಣ್ಮಕ್ಳ ಲಕ್ಷಣ ಅಲ್ಲದು. ನೀವೇ ಹೇಳಿದ್ರಲ್ಲ ಅವ್ರು ತಿಂತೀವಿ ತಿಂತಿರ್ತಾರ ತಿನ್ರಿ ಅಂತೇಳಿ ಅದಕ್ಕೆ ಮಸ್ತ್ ಮಸ್ತ್ ಆಗವ್ರಿ ಇಡ್ಲಿ. ಎರಡು ಇಡ್ಲಿ ಹಾಕೊಳ್ಳೋಣ್ರಿ ಮೊದಲ. ಈಗ ಮೂರು ತಿಂದನ ಇವು ಎರಡು ಯಾವಾಗ ತಿನ್ನ ಮೂರ ಮನೆ ಮಾಡಿದ್ಲಿ ಅವಾಗ. ಏನು ರುಚಿ ಇದೆಯಾ? ಬರೀ ಫ್ರೆಂಡ್ಸ ನಾಷ್ಟ ಮಾಡೋಣ ಅಂತ ಬಿಸಿ ಬಿಸಿ ಇರಲಿ. ಯಾರು ತರಲಿಲ್ಲ ನೀ ಹಾಕೊಂಗಿಲ್ಲ ಚಟ್ನಿ ಚಲೋ ಬೇಕು. ನಾನು ಹಿಂಗೆ ತುಳು ಚಟ್ನಿ ಅದ ತುಳು ಇಡ್ಲಿ ಒಳಗೆ ಹಿಂಗೆ ತುಳು ಚಟ್ನಿ ಆಗ್ಬೇಕು ಅನಿಸುತ್ತೆ. ರೊಟ್ಟ ಹಾಕೋ ಎಷ್ಟು ಹಾಕೊಂದಿಲ್ಲ ಎರಡ ಮೂರ ಅಂದ್ರೆ ಐದು ಅದು ನನ್ನ ಮೂರು ಹಾಕೊಂಡು. ನಾನು ಹಂಗಾರ ನೋಡ್ರಿ ಇಡ್ಲಿ ತಿನ್ನಲ್ಲ
ಇವತ್ತಿನ ಲಾಗ್ನನ್ನು ಇಲ್ಲಿಗೆ ಮುಗಿಸ್ತೇನೆ. ಬೇರೆ ಏನು ಶೂಟ್ ಮಾಡೋಕ್ಕಾಗಲಿಲ್ಲ, ಇದ ಭಾಳ ವಿಡಿಯೋ ಲೆಂತ್ ಆತ. ಹಾಗಾಗಿ ಹೊರಗೆ ಅಡುಗೆ ಮಾಡಬೇಕಾದ್ರೆ ಎಷ್ಟೆಲ್ಲ ಗಾಳಿ ಬಿಡ್ತೈತೆ ನೋಡ್ರಿ. ಗಾಳಿ ಬಿಡ್ತಂದ್ರೆ ಲಗುನ ಅಡುಗೆನ ಆಗಂಗಿಲ್ಲ. ಒಂದು ತಾಸಿಗೆ ಆಗೋದಿತ್ತಂದ್ರೆ ಎರಡು ತಾಸಿಗೆ ಆಕೈತಿ. ಯಾಕಂದ್ರೆ ಹಿಂದೂ ಎಲ್ಲ ಫುಲ್ ಓಪನ್ ಇದೆಲ್ಲ, ಓಪನ್ ಕಿಚನ್ ಎಲ್ಲ. ಹಾಗಾಗಿ ಈಗ ಮತ್ತೆ ಹಾಕಿಟ್ಟಿದ್ನಲ್ಲ ಅವು ಇಡ್ಲಿನೂ ರೆಡಿ. ಅದು ಮಸ್ತ್ ರವದ ಇಡ್ಲಿ ಮಸ್ತ್ ಅಂದ್ರೆ ಮಸ್ತ್ ಅಕ್ಕವು ಇಡ್ಲಿ. ನನಗಂತೂ ಪರ್ಸ್ನಲಿ ಭಾಳ ಅಂದ್ರೆ ಭಾಳ ಇಷ್ಟ.